तदिदं उक्त प्रकारेणैव बृहती सहस्रं संपन्नं तदेके नानाच्छंदसां सहस्रं शंसितव्यमेव। ಕೆಲವರು ಹೇಳ್ತಾರೆ ನಾನಾ ಛಂದಸಾಂ ಅಂದರೆ ಇದು ಬೃಹತಿ ಛಂದಸ್ಸಿನ 36 ಅಕ್ಷರಗಳ ಒಂದು ಛಂದಸ್ಸು, ಅದು ಬೃಹತಿ ಛಂದಸ್ಸು. ಆ ಬೃಹತಿ ಛಂದಸ್ಸಿನ ಮಂತ್ರಗಳನ್ನು 1000 ಮಾಡಿ ಪಠಿಸಬೇಕು, ಸ್ತುತಿಸಬೇಕು ಭಗವಂತನನ್ನ ಅಂತ ಹೇಳುವುದು ಒಂದು. ಆ ನಾನಾ ಬೃಹತಿ ಛಂದಸ್ಸು ಅಂತನ್ನುವುದೇನಿದೆ ಇದನ್ನು ಬಿಟ್ಟು ಬೇರೆ ಬೇರೆ ಛಂದಸ್ಸುಗಳನ್ನು ಕೂಡ 1000 ಮಂತ್ರವನ್ನು ಮಾಡಿ ಪರಮಾತ್ಮನನ್ನು ಸ್ತುತಿಸಿದರೆ ತಪ್ಪಿಲ್ಲ, ನಡೆಯುತ್ತೆ, ಅದು ಕೂಡ ಸಹಸ್ರವೇ ಅಂತ ಹೇಳುವವರು ಕೆಲವರು. ಆ ವಾದಿಗಳ ಅಭಿಪ್ರಾಯದ ಬಗ್ಗೆ ಸ್ವಲ್ಪ ಚರ್ಚೆ. ಅದೇನು ಅಂತಂದ್ರೆ, ಇದು ವಾದಿಗಳ ಅಭಿಪ್ರಾಯ ಅಂದ್ರೆ ಮಧ್ವಾಚಾರ್ಯರು, ಶಂಕರಾಚಾರ್ಯರು ಈ ತರಹದ ವಾದಿಗಳಲ್ಲ, ಹಿಂದಿನ ವೇದ ಹೇಳುವ ಆ ಋಷಿಗಳು ಮುನಿಗಳು ಅವರಲ್ಲಿರುವಂತಹ ಇದೊಂದು ವಾದ. ಆದ್ದರಿಂದ ಇದು ಅರ್ವಾಚೀನವಾದಂತಹ ವಾದಿಗಳಲ್ಲಿ ನಡೆದ ಇದು ವಾದವಲ್ಲ, ಪ್ರಾಚೀನ ಋಷಿಗಳಲ್ಲಿ ನಡೆದ ವಾದ. ಇದನ್ನು ವಾಸ್ತವಿಕವಾಗಿ ಹೇಳಬೇಕಾದರೆ ಪ್ರತಿಕಲ್ಪದಲ್ಲೂ ನಡೆಯುವಂತಹ ಅಪೌರುಷೇಯವಾದ ವಾದ. ಎಲ್ಲಾ ಕಲ್ಪದಲ್ಲೂ ಈ ವಿಧವಾದಂತಹ ವಾದ ನಡೀತಾನೆ ಇರ್ತದೆ. ಏನ್ ಹೇಳ್ತಾರೆ ಅಂತಂದ್ರೆ, ಬೃಹತಿ ಸಹಸ್ರ ಸಂಪಾದನಂ ಅವಿವಕ್ಷಿತಂ ಇತಿ ಪ್ರತಿಜಾನತೆ. ಅವರು ಹೇಳುವಂತಹ ವಾದಿಗಳು ಹೇಳುವುದೇನು ಅಂತಂದ್ರೆ, ಬೃಹತಿ ಸಹಸ್ರವನ್ನೇ ಸಂಪಾದಿಸಬೇಕು, 36 ಅಕ್ಷರಗಳ ಛಂದಸ್ಸಿನ ವೇದ ಮಂತ್ರಗಳನ್ನೇ 1000 ಮಾಡಿ ಅದನ್ನು ಹಾಡಬೇಕು ಅನ್ನುವ ಅಗತ್ಯವಿಲ್ಲ. ಕಿಂತು ಅನುಷ್ಟುಪ್ ಛಂದಸ್ಸು ಇಲ್ಲವೇ ತೃಷ್ಟುಪ್ ಛಂದಸ್ಸು, ಹೀಗೆ ಬೇರೆ ಬೇರೆ ಛಂದಸ್ಸುಗಳನ್ನ ಹೇಳಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಅನುಷ್ಟುಪ್ ಸಹಸ್ರಮೇವೇತಿ ವದಂತಹ, ಕೆಲವರಂತೂ ಅನುಷ್ಟುಪ್ ಛಂದಸ್ಸಿನ 1000 ಮಂತ್ರಗಳನ್ನು ಪಠಿಸಬೇಕು ಎಂದು ಹೇಳುವಂತಹ ಆ ವಾದಿಗಳು ಅನುಷ್ಟುಪ್ ಪ್ರಶಂಸಾತ್ಮಿಕಾಂ ರಚಂಚ ದರ್ಶಯಂತೀ. ಅನುಷ್ಟುಪ್ ಛಂದಸ್ಸನ್ನ ಹೊಗಳುವ ಒಂದು ವೇದ ಮಂತ್ರವನ್ನ ಉದಾಹರಿಸ್ತಾರೆ. ಆ ಮಂತ್ರವನ್ನು ಉದಾಹರಿಸಿ ಅವರು ಹೇಳುವುದೇನು ಅಂದ್ರೆ, ನೋಡಿ ಅನುಷ್ಟುಪ್ ಛಂದಸ್ಸು ಎಷ್ಟು ಶ್ರೇಷ್ಠ, ಆದ್ದರಿಂದ ಅನುಷ್ಟುಪ್ ಛಂದಸ್ಸನ್ನೇ 1000 ಮಾಡಿ ಅದನ್ನೇ ಹಾಡಬೇಕು, ಬೃಹತಿ ಛಂದಸ್ಸಲ್ಲ. ಯಾಕೆ ಅಂದ್ರೆ ಬೃಹತಿ ಛಂದಸ್ಸಿಗಿಂತಲೂ ಅನುಷ್ಟುಪ್ ಛಂದಸ್ಸು ಉತ್ತಮ ಎಂಬುದಾಗಿ ಅವರು ಹೇಳುವವರು. ಅದಕ್ಕೆ ಹೇಳ್ತಾರೆ ಅವರು ಹೇಳುವುದೇನು ಅಂತಂದ್ರೆ, ಅದು ವಿಚಿತ್ರವಾದಂತಹ ಒಂದು ಮಂತ್ರವಿದೆ. ಅದೇನು ಅಂತಂದ್ರೆ, ಬೀಭತ್ಸೂನಾಂ ಸಯುಜಂ ಹಂಸಮಾಹು ಅಪಾಂ ದಿವ್ಯಾನಾಂ ಸಖೇ ಚರಂತಂ ಅನುಷ್ಟುಭಂ ಅನುಚಂಚೂರ್ಯಮಾಣಂ ಇಂದ್ರಂ ನಿಚಿತ್ಯು ಕವಯೋ ಮನೀಷಾ ಎನ್ನುವ ಮಂತ್ರ. ಈ ಮಂತ್ರದ ಅರ್ಥವೇನು ಅದನ್ನ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ವೇದ ವ್ಯಾಖ್ಯಾನವನ್ನು ಮಾಡುವುದು ಅತ್ಯದ್ಭುತವಾದ ಕ್ರಮ. ಯಾವ ಆಚಾರ್ಯರು ಕೂಡ ಉಪನಿಷತ್ತುಗಳ ವ್ಯಾಖ್ಯಾನವನ್ನು ಮಾಡಿದ್ದೆಲ್ಲ ಕಂಡಿದೆ. ಆದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮಂತ್ರಗಳಿಗೆ ಅರ್ಥವನ್ನು ಬರೆದದ್ದು ಎಲ್ಲೂ ಇಲ್ಲ, ಯಾರೂ ವ್ಯಾಖ್ಯಾನ ಮಾಡಲಿಲ್ಲ. ಶ್ರೀಮದಾಚಾರ್ಯರು ತಮ್ಮ ಜೀವನದಲ್ಲೂ ಕೂಡ, ಜೀವನದಲ್ಲೂ ಅವರ ಚರಿತ್ರೆಯಲ್ಲಿ ಇತಿಹಾಸ ಕೇಳುವಾಗ ಮಧ್ವವಿಜಯದಲ್ಲಿ ಹೇಳ್ತಾರೆ, ಮೇಲಿಂದ ಮೇಲೆ ವೇದಗಳ ಮಂತ್ರವನ್ನು ಪಠಿಸುವುದು, ಅದರ ಅರ್ಥವನ್ನು ಹೇಳುವುದು, ವೇದದ ಮಂತ್ರಗಳನ್ನು ಪಠಿಸುವುದು, ಸೂಕ್ತಗಳನ್ನು ಪಠಿಸಿ ಅದರ ಅರ್ಥವನ್ನು ಹೇಳುವುದು. ಹೀಗೆ ವೇದದ ಮಂತ್ರಗಳಿಗೆ ಅರ್ಥವನ್ನು ಹೇಳುವುದರಲ್ಲಿ ಎತ್ತಿದ ಕೈ ಸಾರ್ವಭೌಮರು, ಚಕ್ರವರ್ತಿಗಳು ಶ್ರೀಮದಾಚಾರ್ಯರು. ಇಂಥ ಅದ್ಭುತವಾದ ಕ್ರಮವಿತ್ತು ಅಂತನ್ನುವುದನ್ನು ನಾವು ಕೇಳ್ತೇವೆ. ಅವರಿಲ್ಲಿ ಅರ್ಥವನ್ನು ಮಾಡ್ತಾರೆ, ಬೀಭತ್ಸೂನಾಂ ಸಯುಜಂ ಹಂಸಮಾಹು. ಬೀಭತ್ಸೂನಾಂ, ಏನು ಬೀಭತ್ಸು? ಬೀಭತ್ಸು ಎಂಬ ಶಬ್ದ ಕೆಟ್ಟ ಅರ್ಥದಲ್ಲಿದೆ. ಬೀಭತ್ಸೆ ಅಂದ್ರೆ ಹೊಲಸು, ಯಾವುದರಿಂದ ಅಸಹ್ಯ ಪಡಬೇಕೋ ಅಂಥದ್ದು ಅಂತ ನಾವು ಸಾಮಾನ್ಯವಾಗಿ ತಿಳಿತೇವೆ. ಆದರೆ ಹಾಗೆ ಅರ್ಥ ಇಲ್ವೇ ಇಲ್ಲ ಬೀಭತ್ಸು ಎಂಬ ಶಬ್ದಕ್ಕೆ. ನೋಡಿ ಆಚಾರ್ಯರು ಹೇಳ್ತಾರೆ, ಜಗತ್ ಭರ್ತುಂ ಇಚ್ಛೂನಾಂ, ಜಗತ್ತನ್ನು ಧರಿಸಬೇಕೆಂದು ಭರಿಸಬೇಕೆಂದು ಇಚ್ಛಿಸುವ ಯಾವ ದೇವತೆಗಳು? ಅಪಾಂ, ನೀರು. ಆ ಜಗತ್ತನ್ನು ಧರಿಸಬೇಕೆಂದು ಇಚ್ಛಿಸುವಂತಹ ಅಪಾಂ, ನೀರು. ಆ ನೀರು ಅಂದ್ರೆ ನೀರಿನ ಅಭಿಮಾನಿ ದೇವತೆಗಳು. ಆ ನೀರಿನ ಅಭಿಮಾನಿ ದೇವತೆಗಳ ಸಯುಜಂ, ಜೊತೆಗೆ ಇರುವ, ಅವರ ಜೊತೆಗೆ ಇರುವ. ಸಹೈವ ಚರಂತಂ, ಚರಂತಂಚ ಆಹುಹು. ಅವರೆಂಥವರು ಅಂತಂದ್ರೆ, ಬೀಭತ್ಸೂನಾಂ ಸಯುಜಂ ಹಂಸಮಾಹುಹು, ಹಂಸರೂಪಿಯಾದ ಪರಮಾತ್ಮ. ಅವನು ಅಪಾಂ ದಿವ್ಯಾನಾಂ ಸಖ್ಯೇ ಚರಂತಂ,
ಅಪಾಂ ದಿವ್ಯವಾದ ಸ್ವರ್ಗಾದಿಗಳಲ್ಲಿ ಇರುವ ಅಂತರಿಕ್ಷದಲ್ಲಿರುವ ಏನು ನೀರಿದೆಯೋ, ಭೂಮಿಗೆ ಬಿದ್ದ ನೀರಲ್ಲ, ಆಕಾಶದಲ್ಲಿರುವ ನೀರು. ಆಕಾಶದಲ್ಲಿರುವ ನೀರು ಎಂದರೆ ಮೇಘರೂಪವಾಗಿ ಇರುವ ಜಲರಾಶಿ. ಆ ಮೇಘರೂಪವಾಗಿರುವ ಜಲರಾಶಿ, ಆ ಜಲರಾಶಿಯ ಜೊತೆಗೆ ಸಖ್ಯೇಚರಂತಂ, ಅವುಗಳಿಗೆ ಸಖ್ಯದಿಂದ ಇರುವ, ಅಂದರೆ ಆ ಮೇಘದಲ್ಲಿ ನೀರನ್ನು ತುಂಬಿ ಅವುಗಳನ್ನು ಯೋಗ್ಯವಾದ ಸ್ಥಾನದಲ್ಲಿ ಯೋಗ್ಯವಾದ ಕಾಲದಲ್ಲಿ ವೃಷ್ಟಿಗರೆಯುವ, ಮಳೆಗರೆಯುವ ಪರಮಾತ್ಮ ಅಲ್ಲಿದ್ದಾನೆ. ಆ ಹಂಸರೂಪಿಯಾಗಿ ಪರಮಾತ್ಮ ಮೇಘಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತರ್ಥ. ಬೀಭತ್ಸೂನಾಂ ಸಯುಜಂ ದಿವ್ಯಾನಾಂ ಅಪಾಂ ಸಖ್ಯೇಚರಂತಂ ಹಂಸಂ ಆಹುಹು. ಹಂಸರೂಪಿಯಾದ ಪರಮಾತ್ಮ ಇವನು ಜಗತ್ತನ್ನು ಧರಿಸುವಂತಹ ದೇವತೆಗಳಿಗೆ ಜೊತೆಗಿರುವ, ಹಾಗೂ ದಿವಿ ಆಕಾಶದಲ್ಲಿ ಇರುವಂತಹ ನೀರು, ಆ ನೀರಿನ ಜೊತೆಗೆ ಸಂಚರಿಸುವ ಆ ಹಂಸರೂಪಿಯಾದ ಪರಮಾತ್ಮ, ಹಂಸರೂಪಿಯಾದ ವಾಯುದೇವರು, ಅವರು ಅನುಷ್ಟುಭಂ ಅನುಚಂಚೂರ್ಯಮಾಣಂ, ಅನುಷ್ಟುಭಂ ಅನುಚಂಚೂರ್ಯಮಾಣಂ, ಅನುಷ್ಟು ಮಂತ್ರವನ್ನು ಸತತವಾಗಿ ಅದನ್ನು ಚರಣ ಅಂದರೆ ಅಂದು 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 ಉಪದೇಶ ಮಾಡಿ ಅದರರ್ಥವನ್ನು ಹೇಳ್ತಾ ಇರುವ ಹಂಸರೂಪಿಯಾದಂತಹ ಪರಮಾತ್ಮ ಮೇಘದಲ್ಲಿದ್ದು ಬ್ರಹ್ಮಾದಿ ದೇವತೆಗಳಿಗೆ ಅನುಷ್ಟುಪ್ ಮಂತ್ರವನ್ನು ಉಪದೇಶ ಮಾಡಿದ. ಆ ಅನುಷ್ಟುಪ್ ಮಂತ್ರವನ್ನು ಸತತವಾಗಿ ಅಂದು ಅಂದು ಉಪದೇಶ ಮಾಡಿ ಅದರರ್ಥವನ್ನು ತಿಳಿಸಿಕೊಡುವಂತಹ ಸ್ವಾಮಿ ಭಗವಂತ ಹಂಸರೂಪಿಯಾದ ಪರಮಾತ್ಮ ಅಂತ ಹೇಳ್ತಾರೆ. ಬೀಭತ್ಸೂನಾಂ ಜಗದ್ಭತ್ವಮಿಚ್ಛೂನಾಂ ಅಪಾಂ ಸಯುಜಂ ಸಹೈವ ಚರಂತಂಚ ಆಹುಹು. ವಿಷ್ಣುಂ ಹಂಸಸ್ವರೂಪಿಣಂ ಅನುಷ್ಟುಭಂ ಚರ್ಚೂರ್ಯಮಾಣಂ ಪುನಃ ಪುನರ್ವದಂತಂ ಪರಮೇಶ್ವರಂ ದದೃಶ್ಯ. ನಿಚಿಕ್ಯುಹು ಅಂದರೆ ಕಂಡರು, ನೋಡಿದರು ಹಂಸರೂಪಿಯಾದ ಪರಮಾತ್ಮನನ್ನು. ಅದರ ಸ್ವಲ್ಪ ವಿವರಣೆಯನ್ನು ಮಾಡ್ತಾರೆ. ಮೇಘಸಂಸ್ಥಂ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ ವಿರಿಂಚಿ ಶಿವ ಪೂರ್ವೇಭ್ಯೋ ನೃಸಿಂಹಾನುಷ್ಟುಭಂ ಪರಾಂ ಉಚ್ಚಾರಯಂತಮರ್ಥಾಂಶ್ಚ ವ್ಯಾಚಕ್ಷಾಣಂ ಸಮಂತತಃ ದದೃಶುರ್ಮುನಯೋ ದಿವ್ಯಾಃ ಆಚಾರ್ಯಂ ಬ್ರಹ್ಮಶರ್ವಯೋಃ. ಏವಂ ವಾಯುಂಚ ದದೃಶುಃ ತತ್ರ ಹಂಸಸ್ವರೂಪಿಣಂ ಶಿವಾದಿಭ್ಯೋ ವ್ಯಾಹರಂತಂ ತಾಮೇವಾನುಷ್ಟುಭಂ ಪರಾಂ ಇತ್ಯಾದಿ ಚ. ಇದು ಬಹಳ ಮಹತ್ವದ್ದು, ಒಂದು ಪ್ರಸಂಗ ಬಂದಿದೆ, ಆದ್ದರಿಂದ ಅದರರ್ಥವನ್ನು ಹೇಳಿ ಕೆಲವು ಮಾತುಗಳನ್ನು ಹೇಳ್ತೇವೆ. ಮೇಘ ಸಂಸ್ಥಂ, ಮೇಘಗಳಲ್ಲಿ ನೀರಿನ ಜೊತೆಗೆ ವಿಹಾರ ಮಾಡುವ ಸಂಚರಿಸುವ ಪರಮಾತ್ಮ, ಜಗದ್ಧಾರಕರಾದ ಮಹಾಬ್ರಹ್ಮಾದಿ ದೇವತೆಗಳ ಜೊತೆಗೆ ಓಡಾಡುವ ಆ ಭಗವಂತ ಹಂಸರೂಪಿಯಾಗಿ ಮೇಘಗಳಲ್ಲಿ ಇದ್ದಾನೆ. ಹಂಸರೂಪಿಯಾಗಿರುವ ಪರಮಾತ್ಮ ಮೇಘಗಳ ಅಂತರ್ಯಾಮಿಯಾಗಿ ಇದ್ದಾನೆ. ಅವನು ವಿರಿಂಚಿ ಶರ್ವ ಪೂರ್ವೇಭ್ಯೋ ನೃಸಿಂಹಾನುಷ್ಟುಭಂ ಪರಾಂ. ಒಮ್ಮೆ ಋಷಿಗಳು ಧ್ಯಾನ ಮಾಡಿ ನೋಡ್ತಾ ಇರುವಾಗ ಅವರಿಗೆ ಕಂಡದ್ದೇನು ಅಂತಂದರೆ, ಮೇಘಗಳಲ್ಲಿ ಹಂಸರೂಪಿಯಾದ ಪರಮಾತ್ಮ ಸಂಚಾರ ಮಾಡ್ತಾ ಇದ್ದಾನೆ. ಬೆಳ್ಳಗಿನ ಧವಲ ಪಕ್ಷ, ಬೆಳ್ಳಗಿನ ರೆಕ್ಕೆ, ಧವಲ ಪಕ್ಷ ವಿರಾಜಿತ ಹಂಸ ಸ್ವರೂಪನಾದ ಪರಮಾತ್ಮ ಆ ಬ್ರಹ್ಮಾದಿ ದೇವತೆಗಳೆಲ್ಲ ಎದುರು ಕೂತಿದ್ದಾರೆ. ಆ ಬ್ರಹ್ಮಾದಿ ದೇವತೆಗಳೆಲ್ಲ ಎದುರು ಕೂತಾಗ ಬ್ರಹ್ಮದೇವರಿಗೆ, ವಾಯುದೇವರಿಗೆ ನೃಸಿಂಹ ಅನುಷ್ಟು ಮಂತ್ರವನ್ನ ಉಪದೇಶ ಮಾಡ್ತ. ಉಗ್ರಂ ವೀರಂ ಮಹಾವಿಷ್ಣುಂ ಎಂಬ ಮಂತ್ರವನ್ನ ಉಪದೇಶ ಮಾಡ್ತಾನೆ. ಆ ಮಂತ್ರವನ್ನು ಉಪದೇಶ ಮಾಡಿ ಆ ಮಂತ್ರದ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾನೆ. ಅವರಿಗೆ ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ನೃಸಿಂಹ ಅನುಷ್ಟು ಮಂತ್ರವನ್ನ ಉಪದೇಶ ಮಾಡಿ ಆ ಉಪದೇಶ ಮಾಡಿದ ಮಂತ್ರದ ಅರ್ಥವನ್ನ ಹೇಳ್ತಾನೆ. ವ್ಯಾಚಕ್ಷಾಣಂಚ ಸರ್ವದ ವಿರಿಂಚಿ ಶಿವಪೂರ್ವೇಭ್ಯೋ ನೃಸಿಂಹಾನುಷ್ಟು ಭಂಪರಾಂ ಉಚ್ಚಾರಯಂತಂ, ಉಚ್ಚಾರಣೆಯನ್ನೂ ಮಾಡ್ತಾನೆ. ಅರ್ಥಾಂಶ್ಚ ವ್ಯಾಚಕ್ಷಾಣಂ ಸಮಂತತಃ, ಅರ್ಥಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಭಗವಂತ. ಅಂಥ ಹಂಸರೂಪಿಯಾದ ಪರಮಾತ್ಮನನ್ನ ಮುನಯೋ ದದೃಶುರ್ ಮುನಯೋ ದಿವ್ಯಾ, ಸ್ವರ್ಗಾದಿಲೋಕಗಳಲ್ಲಿರುವ ಋಷಿಗಳು ಆ ಪರಮಾತ್ಮನನ್ನ ಕಂಡಿದ್ದಾರೆ. ಎಂಥವನವನು ಅಂತಂದ್ರೆ, ಬ್ರಹ್ಮದೇವರಿಗೂ ರುದ್ರದೇವರಿಗೂ ಆಚಾರ್ಯಂ ಗುರುವಾದ ಉಪದೇಶಕನಾದ, ಮಂತ್ರೋಪದೇಶವನ್ನು ಮಾಡಿ ಜ್ಞಾನೋಪದೇಶವನ್ನು ಮಾಡಿದ ಗುರುವಾಗಿದ್ದಂತಹ ಹಂಸರೂಪಿಯಾದ ಪರಮಾತ್ಮ ನೋಡಿ. ಅಂದರೆ
ಹಂಸರೂಪಿಯಾದ ಪರಮಾತ್ಮ ಎಂಥ ಒಂದು ಸ್ಥಿತಿ, ಏನದು ವಿಶಿಷ್ಟವಾದ ವೈಶಿಷ್ಟ್ಯ, ಅದನ್ನ ನಾವಿಲ್ಲಿ ಕೇಳ್ತೇವೆ. ಅದಿರಲಿ, ಹಂಸರೂಪಿಯಾದ ಪರಮಾತ್ಮ ಉಪದೇಶ ಮಾಡಿದ ನಿಜ. ಈ ಮಂತ್ರ ಎಷ್ಟು ಅದ್ಭುತವಾದ ಮಂತ್ರ! ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಎಂಬ ಮಂತ್ರ ಎಂಥ ಅತ್ಯದ್ಭುತವಾದ ಮಂತ್ರ ನೋಡಿ. ಪರಮಾತ್ಮನೇ ಸಾಕ್ಷಾತ್ತಾಗಿ ಬ್ರಹ್ಮಾದಿ ದೇವತೆಗಳಿಗೆ, ರುದ್ರಾದಿ ದೇವತೆಗಳಿಗೆ ಕೂಡಿಸಿಕೊಂಡು ಉಪದೇಶವನ್ನು ಮಾಡ್ತಾನೆ ಅಂದರೆ ಆ ಮಂತ್ರ ಎಂಥ ಪವಿತ್ರವಾದ ಮಂತ್ರ! ಎಷ್ಟು ಅದರಲ್ಲಿ ಸಾಮರ್ಥ್ಯವಿರಬೇಕು, ಶಕ್ತಿ ಇರಬೇಕು, ಆಧ್ಯಾತ್ಮಿಕವಾದ ಸತ್ವ ಇರಬೇಕು. ಊಹೆ ಮಾಡಲಿಕ್ಕೆ ಆಗುವುದಿಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಏನಗತ್ಯವಿದೆ, ಏನಗತ್ಯವಿದೆ? ಎಲ್ಲ ಜ್ಞಾನ ಸರ್ವಜ್ಞರಾಗಿರುವ ಬ್ರಹ್ಮದೇವರಿಗೆ ಸಕಲ ವೇದಗಳೆಲ್ಲ ಪ್ರತಿಭಾತವಾದಾಗ ಈ ನೃಸಿಂಹಾನುಷ್ಠುಪ್ ಮಂತ್ರವನ್ನು ಉಪದೇಶ ಮಾಡುವ ಏನಗತ್ಯವಿದೆ? ಆದರೆ ಇದೇ ಅಗತ್ಯ. ಅದೇನದು? ವಿಶಿಷ್ಟ ಪುಣ್ಯಜನಕ ಅದು. ಆ ಮಂತ್ರ ಅಂಥ ಶ್ರೇಷ್ಠವಾದ ಮಂತ್ರವಾದದ್ದರಿಂದ ಅದನ್ನು ಉಪದೇಶ ಮಾಡಿ ಮಹಾಪುಣ್ಯವನ್ನು ಕೊಡುವುದಕ್ಕಾಗಿ ಪರಮಾತ್ಮ ಆ ರೀತಿಯಾಗಿ ಉಪದೇಶಾದಿಗಳನ್ನು ಮಾಡಿದ. ನೃಸಿಂಹಾನುಷ್ಠುಪ್ ಮಂತ್ರವೇನಿದೆ, ಉಗ್ರಂ ವೀರಂ ಮಹಾವಿಷ್ಣುಂ, ಏನೂ ಕಾರ್ಯವನ್ನು ಸಾಧಿಸ್ತದೆ, ಏನೂ ಕಾರ್ಯವನ್ನು ಸಾಧಿಸ್ತದೆ. ಅತ್ಯದ್ಭುತವಾದ ಮಂತ್ರವದು, ಅತ್ಯದ್ಭುತವಾದ ಮಂತ್ರ. ಅದರ ಸಾಮರ್ಥ್ಯ ಊಹೆಗೆ ಎಟುಕುವುದಿಲ್ಲ, ಅಷ್ಟು ಶ್ರೇಷ್ಠವಾಗಿರುವ ಮಂತ್ರ. ಅದನ್ನು ಸುಮ್ಮನೆ ನಾವು ಸ್ತೋತ್ರ ಮಾಡಬೇಕು ಮಾಡಬೇಕು, ಅದು ನಿಜವಾಗಿ ಹೇಳ್ತಾರೆ, ಒಂದು ತಿಂಗಳು 1000 ಮಂತ್ರಗಳನ್ನು ನಿತ್ಯದಲ್ಲೂ ಕೂಡ ಬಿಡದೇ ಜಪಿಸಿದವನಿಗೆ ಏನು ರೋಗವೇ ಬರಲಿ, ಆ ರೋಗ ಹೋಗಲೇಬೇಕು, ಆ ರೋಗ ಹೋಗಲೇಬೇಕು. ಶಾಸ್ತ್ರ ಹೇಳುವ ಮಾತು, ಋಗ್ವಿಧಾನಾದಿಗಳಲ್ಲಿ ಇದರ ಸೂಚನೆ ಇರ್ತದೆ. ಹರಿಕಥಾಮೃತ ಸಾರದಲ್ಲೂ ಈ ಮಾತನ್ನು ಹೇಳಿದ್ದಾರೆ. ಅಂಥ ಅತ್ಯದ್ಭುತವಾದ ಮಂತ್ರ ನೃಸಿಂಹಾನುಷ್ಠುಪ್ ಮಂತ್ರ, ಈ ನೃಸಿಂಹದೇವರ ಮಂತ್ರ. ಅದು ಈ ಮಂತ್ರದ ಮೇಲೆ ಸಮಗ್ರವಾಗಿ ಒಂದು ಉಪನಿಷತ್ತು ಹೊರಟಿದೆ, ಉಪನಿಷತ್ತು ಬಂದಿದೆ. ಕೇವಲ ಈ ಮಂತ್ರವನ್ನು ವ್ಯಾಖ್ಯಾನ ಮಾಡುವುದಕ್ಕಾಗಿ ಒಂದು ಉಪನಿಷತ್ತು. ನೃಸಿಂಹ ಪೂರ್ವತಾಪನಿ, ನೃಸಿಂಹ ಉತ್ತರತಾಪನಿ ಉಪನಿಷತ್ ಅಂತ ಕರೀತಾರೆ. ಆ ಉಪನಿಷತ್ತುಗಳಲ್ಲಿ ಈ ಮಂತ್ರದ ವ್ಯಾಖ್ಯಾನವನ್ನು ಮಾಡ್ತಾರೆ. ಉಗ್ರ ಎಂಬ ಶಬ್ದಕ್ಕೇನೇನರ್ಥ, ವೀರ ಎಂಬ ಶಬ್ದಕ್ಕೇನರ್ಥ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಅಂಥ ಶ್ರೇಷ್ಠವಾದ ಮಂತ್ರ. ಈ ಮಂತ್ರವನ್ನು ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ, ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಇದನ್ನು ಜಪ ಮಾಡಬೇಕು, ಇದು ಬಹಳ ಉತ್ತಮವಾದದ್ದು. ಇದಕ್ಕೆ ಶುದ್ಧಿ, ಮಡಿ, ಆಚಾರ ಇವುಗಳೆಲ್ಲ ಅತ್ಯಂತ ಪರ್ಫೆಕ್ಟಾಗಿ ಇರಬೇಕಾದದ್ದು ಅನಿವಾರ್ಯ. ಅಂದರೆ ಸಿದ್ಧಿ ಇಲ್ಲದೆ ಇದ್ದರೆ ಮತ್ತಷ್ಟು ಬಾಧ, ನಮಗೆ ಪೀಡೆ ಆಗತ್ತೆ ಅಂತನ್ನುವುದು ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಆದ್ದರಿಂದ ಉಚ್ಚಾರಯಂತವರ್ಥಾಂಶ್ಚ ವ್ಯಾಚಕ್ಷಾಣಂ ಸಮಂತತಃ. ಯಾವ ಮಂತ್ರವನ್ನು ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಯಾವ ಮಂತ್ರವನ್ನು ಮಾಡಿ ಮಾಡದಿರಿ, ಆದರೆ ಈ ಶ್ರೀಮದಾಚಾರ್ಯರು ಹೇಳಿದಂತಹ ಮಂತ್ರಗಳೇನಿವೆ, ತಂತ್ರಸಾರದ ಮಂತ್ರಗಳು, ಏನಾಗತ್ತೆ ಅಂದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಏನೋ ಪೀಡೆಯಾಯಿತು, ತೊಂದರೆಯಾಯಿತು ಅಂತಂದರೆ ಕಂಡ ಕಂಡ ಮಂತ್ರಕ್ಕೆ ಜೋತು ಬಿದ್ದು ಆ ಮಂತ್ರಗಳನ್ನೆಲ್ಲ ಪಠನ ಮಾಡಿ ಶ್ರೀಮದಾಚಾರ್ಯರು ಹೇಳಿದ ಮಂತ್ರಗಳನ್ನು, ಆ ದೇವರನ್ನು, ಆ ಆರಾಧನಾ ಕ್ರಮವನ್ನು, ಅದನ್ನು ಬಿಟ್ಟು ಬಿಡ್ತಾನೆ ಪರಮ ಮನುಷ್ಯ. ಇದು ಬಹಳ ದೊಡ್ಡ ದುರಂತ, ಇದು ಹಾಗಾಗಬಾರದು. ನಾವು ಕನಿಷ್ಠ ವೈಷ್ಣವರು, ಶ್ರೀಮದಾಚಾರ್ಯರ ಮತಾನುಯಾಯಿಗಳಾದರೂ ಕೂಡ ನಾವು ಆಚಾರ್ಯರು ಹೇಳಿಕೊಟ್ಟ ನೃಸಿಂಹನೋ, ಲಕ್ಷ್ಮೀದೇವಿಯೋ, ಬ್ರಹ್ಮವಾಯುದೇವರೋ, ದುರ್ಗಾದೇವಿಯೋ, ಬ್ರಹ್ಮವಾಯುಗಳೋ, ಭಾರತ್ಯಾದಿಗಳೋ, ಶಿವಾದಿಗಳೋ ಅಥವಾ ದಿಕ್ಪಾಲಕರೋ, ಈ ಎಲ್ಲ ದೇವತೆಗಳ ಆರಾಧನೆಯನ್ನು ಮಾಡಿ ನಂತರ ಬೇಕಾದರೆ ಯಾವ ಇನ್ನು ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ವಿಹಿತವಾದ ಧರ್ಮಶಾಸ್ತ್ರವೂ ಕೂಡ ವೈಷ್ಣವ ಸಮ್ಮತವಾದ ಧರ್ಮಶಾಸ್ತ್ರ ಕೆಲವಿದೆ, ವೈಷ್ಣವ ಸಮ್ಮತವಾಗದಿರುವ ಅನೇಕ ಧರ್ಮಶಾಸ್ತ್ರಗಳೂ ಇವೆ. ಅಂಥ ಎಲ್ಲ ಮಂತ್ರಗಳನ್ನು ಯಾರ್ಯಾರೋ ಮಂತ್ರವನ್ನು ಹೇಳ್ತಾರೆ, ಆ ಮಂತ್ರವನ್ನು ಜಪ ಮಾಡೋದು, ಯಾರ್ಯಾರೋ ಕರಿದಾರ ಕೊಟ್ಟರು ಅದನ್ನು ಕರಿದಾರ ಕಟ್ಕೊಳ್ಳೋದು, ಕುತ್ತಿಗೆಗೆ ಕೈಗೆ ಅಲ್ಲಿ ಇಲ್ಲಿ ಕಟ್ಟಿಕೊಳ್ಳೋದು. ಇದು ಅಂದರೆ ನಾನು ನಿಂದೆ ಮಾಡ್ತೀನಿ ಅಂತ ತಿಳಿಬೇಡಿ, ಆದರೆ ಹೇಳುವ ತಾತ್ಪರ್ಯವೇನು ಅಂದರೆ ಇದು ಶಾಸ್ತ್ರದಲ್ಲಿ ಏನೊಂದು ಕ್ರಮವಿದೆ, ಆ ಕ್ರಮವನ್ನು ಬಿಟ್ಟಂತಾಗ ಬಹಳ ದೊಡ್ಡ ಅನರ್ಥಕ್ಕೆ ಕಾರಣವಾದೀತು. ಆದ್ದರಿಂದ ಬಹಳ ಜೋಕೆಯಿಂದ ನಾವು ಎಲ್ಲ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೂ ಕೂಡ ನಾವು ಸರಿಯಾದ ಮಾರ್ಗವನ್ನು ಅವಲಂಬಿಸಬೇಕು. ಪ್ರಾಸಂಗಿಕವಾಗಿ ಹೇಳ್ತೇನೆ,
ಕೆಲವು ಆಪತ್ತುಗಳು ಬಂದದ್ದಕ್ಕೆ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಮುಸಲ್ಮಾನರ ಹತ್ರ ಹೋಗಿ ಅವರ ಹತ್ರ ಹೋಗಿ ತಮ್ಮ ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡ ದೃಷ್ಟಾಂತಗಳನ್ನು ನೋಡ್ತೇವೆ ಮಾಧ್ವರ ಸುಸಂಸ್ಕೃತ ಕುಟುಂಬಗಳಲ್ಲಿ. ಏನು ಭಯಾನಕ, ಊಹೆ ಮಾಡಲಿಕ್ಕಾಗುವುದಿಲ್ಲ, ಬಹಳ ಮನಸ್ಸಿಗೆ ನೋವಾಗುತ್ತೆ. ಇದೆಲ್ಲ ಸರಿಯಾದದ್ದಲ್ಲ. ಆದ್ದರಿಂದ ಮೇಘ ಸಂಸ್ಥಂ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ ವಿರಿಂಚಿ ಶಿವಪೂರ್ವೇಭ್ಯ. ನಾವು ಜಪದ ಸಿದ್ಧಿಯನ್ನು ಪಡೆಯದೇ ಇರುವುದಕ್ಕೆ ನಾನಾ ಕಾರಣಗಳು, ಅನೇಕ ಕಾರಣಗಳು. ಅದರಲ್ಲಿ ನಮ್ಮಲ್ಲಿ ಸರಿಪಡಿಸಿಕೊಳ್ಳಬೇಕಾದ ಕಾರಣಗಳು ಒಂದೆರಡು. ಅಷ್ಟನ್ನಾದರೂ ನಾವು ಸರಿ ಮಾಡಿಕೊಂಡ್ರೆ ಪ್ರಾಯಶಃ ನಮ್ಮ ಜಪಸಿದ್ಧಿ ಚೆನ್ನಾಗಿ ಆಗುತ್ತೆ. ಈಗೇನು ನಮ್ಮ ಸಿದ್ಧಿಯಾಗಿದೆ ಇದಕ್ಕೂ ಹೆಚ್ಚಾಗಿ ನಮ್ಮ ಸಿದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಅದು ಮೊದಲನೇದ್ದು ಶ್ರದ್ಧೆ, ಮೊದಲನೇದ್ದು ಶ್ರದ್ಧೆ. ಅಥವಾ ಪ್ರಾರಂಭದಿಂದ ಹೋಗಬೇಕಾದ್ರೆ ಸದಾಚಾರ, ಸದಾಚಾರ ಒಂದನೆಯದ್ದು, ಶ್ರದ್ಧೆ ಇದು ಕೊನೆಯದು, ಭಕ್ತಿ ಇದು ಕೊನೆಯದು. ಹೀಗೆ ಅಂತಂದುಕೊಳ್ಳೋಣ. ಆ ತರಹದ ಶುದ್ಧಿ ಮತ್ತು ಶ್ರದ್ಧೆ ಇವೆರಡಿದ್ರೆ ಮನುಷ್ಯನಿಗೆ ಯಾವ ಮಂತ್ರವೂ ಸಿದ್ಧವಾಗುತ್ತೆ. ಅಷ್ಟು ಏಕಾಗ್ರತೆ, ಆ ವಿಧವಾದಂತಹ ಭಕ್ತಿ ಇವುಗಳಿಂದ ಮಾಡಿದಾಗ ಅವಶ್ಯವಾಗಿ ಸಿದ್ಧವಾಗಬೇಕು. ಇದನ್ನ ಬ್ರಾಹ್ಮಣರು ನಾವು ಕಳ್ಕೊಂಡಿದ್ದೀವಿ. ಇದು ದೊಡ್ಡ ತಪಸ್ಸಿದು. ಈ ತಪಸ್ಸನ್ನ ನಾವು ಕಳೆದುಕೊಂಡದ್ದಕ್ಕೆ ಬಹಳ ಕಳ್ಕೊಂಡ್ಬಿಟ್ಟಿದ್ದೀವಿ. ಹಣ ಬಂದಿದೆ, ಭೋಗ ಬಂದಿದೆ, ಪ್ರತಿಷ್ಠೆ ಇದೆ, ಏನೇನೋ ಇದೆ, ಏನೇನೋ ಇಲ್ಲ, ಏನೆಲ್ಲ ಕಳ್ಕೊಂಡಿದ್ದೀವಿ, ಏನೆಲ್ಲ ಪಡೆದಿದ್ದೀವಿ ಇರಲಿ, ಆದರೆ ಯಾವುದು ನಮ್ಮದೇ ಆದ ಆಸ್ತಿ ಸಂಪತ್ತು ಅದು ನಮ್ಮದಿಂದ ಪೂರ್ಣ ದೂರವಾಗಿದೆ. ಅದನ್ನು ನಾವು ಪೂರ್ಣ ಕಳ್ಕೊಂಡ್ಬಿಟ್ಟಿದ್ದೀವಿ. ಬಹಳ ಅನರ್ಥಕಾರಿಯಾದದ್ದು. ಆದ್ದರಿಂದ ಮೇಘಸಂಸ್ಥಂ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ ವಿರಿಂಚಿ ಶಿವಪೂರ್ವೇಭ್ಯೋ ನೃಸಿಂಹಾನುಷ್ಟುಭಂ ಪರಾಂ ಉಚ್ಚಾರಯಂತಮರ್ಥಂಶ್ಚ ವ್ಯಾಚಕ್ಷಾಣಂ ಸಮಂತತಃ ಮದ್ದದೃಶುನ್ಮುನಯೋ ದಿವ್ಯಾಃ ಆಚಾರ್ಯಂ ಬ್ರಹ್ಮಶರವಯೋಃ ಏವಂ ವಾಯುಂಚ ದದೃಶುಃ ತತ್ರ ಹಂಸಸ್ವರೂಪಿಣಂ. ಹಂಸರೂಪಿಯಾಗಿರತಕ್ಕಂತಹ ವಾಯುದೇವರು ಇದ್ದಾರೆ ಮೇಘದಲ್ಲಿ. ಅವರೇನ್ ಮಾಡ್ತಾರೆ ಅಂತಂದ್ರೆ, ಅವರು ತಮ್ಮ ಶಿಷ್ಯರಾದ ಶಿವಾದಿಗಳನ್ನು ಕೂಡಿಸಿಕೊಂಡು ಅದೇ ನೃಸಿಂಹಾನುಷ್ಠುಪ್ ಮಂತ್ರವನ್ನ ಅಂದು ಅದೇ ನೃಸಿಂಹಾನುಷ್ಠುಪ್ ಮಂತ್ರದ ಭಗವಂತ ಹೇಳಿದ ಅರ್ಥವನ್ನ ಅವರು ಹೇಳ್ತಾರೆ. ಅವರು ಕೂಡ ಹಂಸರೂಪಿಯಾಗಿಯೇ ಇದ್ದಾರೆ ಮೇಘದಲ್ಲಿ ವಾಯುದೇವರು. ಹೀಗೆ ಪರಮಾತ್ಮ ಹಂಸರೂಪಿಯಾಗಿ, ವಾಯುದೇವರು ಹಂಸರೂಪಿಯಾಗಿ ಮೇಘದಲ್ಲಿ ಇದ್ದು ಬ್ರಹ್ಮಾದಿಗಳಿಗೆ ಮತ್ತು ಶಿವಾದಿಗಳಿಗೆ ಉಪದೇಶವನ್ನು ಮಾಡಿದ್ದ ಒಂದು ಸಂಗತಿಯನ್ನು ನಾವಿಲ್ಲಿ ಕೇಳ್ತೇವೆ. ಈ ಹಂಸರೂಪಿಯಾದಂತಹ ಪರಮಾತ್ಮ ಏನಿದ್ದಾನೆ ಮತ್ತು ವಾಯುದೇವರು, ಅವರಿಬ್ಬರೂ ನಮ್ಮ ಹೃದಯದಲ್ಲೂ ಕೂಡ ಹಂಸರೂಪಿಯಾಗಿದ್ದಾರೆ. ಆ ಹಂಸರೂಪಿಯಾದ ಪರಮಾತ್ಮ ಒಂದು ಸಿಂಹಾಸನದಲ್ಲಿ ಕೂತಿದ್ದಾನೆ, ಹಂಸರೂಪಿಯಾದ ವಾಯುದೇವರು ಅವನ ಪಕ್ಕದಲ್ಲಿ ಇದ್ದು ಆ ಪರಮಾತ್ಮನನ್ನ, ಹಂಸರೂಪಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ, ಅವನ ಮಂತ್ರವನ್ನ ಜಪ ಮಾಡ್ತಾರೆ. ಅದೇನು ಜಪ? ನಾವು ಮಾಡುವ ಶ್ವಾಸೋಚ್ಛ್ವಾಸ, ಪ್ರತಿಯೊಬ್ಬ ಜೀವ ಮಾಡುವ ಶ್ವಾಸೋಚ್ಛ್ವಾಸ ವಾಯುದೇವರು ಮಾಡಿ ಹಂಸ ಸಹ ಅಹಂ ಸ್ವಾಹ ಎನ್ನುವ ಮಂತ್ರ, ಆ ಮಂತ್ರವನ್ನ ಅಂತ ಅಂತ ನಿರಂತರವಾಗಿ ಶ್ವಾಸವನ್ನ ಮಾಡಿ 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 ಎಲ್ಲರೂ ಮಾಡುವ ಶ್ವಾಸವನ್ನ ವಾಯುದೇವರೇ ಮಾಡಿ ಆ ಹಂಸರೂಪಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ತಾವು ಹಂಸರೂಪರಾಗಿದ್ದು ಹೀಗೆ ಅಂತ ಇದನ್ನು ನಾವು ಕೇಳ್ತೇವೆ. ಆದ್ದರಿಂದ ಇದೊಂದು ವಿಶಿಷ್ಟವಾಗಿರತಕ್ಕಂತಹ ಉಪಾಸನೆಯೇ, ಇದೊಂದು ವಿಶಿಷ್ಟವಾದ ಉಪಾಸನೆಯೇ. ಈ ಹಂಸರೂಪಿಯಾದ ವಾಯುದೇವರ ಹಾಗೂ ಪರಮಾತ್ಮನ ಈ ಮಂತ್ರದ ಉಪಾಸನೆ ಏನಿದೆ, ಇದು ನಮಗೆ ಜಪ ಮಾಡುವುದಕ್ಕೆ ಅಧಿಕಾರವಿಲ್ಲ, ಶ್ವಾಸೋಚ್ಛ್ವಾಸ ಮಾಡುವುದಕ್ಕೆ ಅಧಿಕಾರವಿದೆ. ಅಧಿಕಾರವಿದೆ ಅಂದ್ರೆ ಏನು, ನಮ್ಮ ಇಚ್ಛೆ ಬಂದ್ರೆ ಮಾಡ್ತೇವಾ, ಇಚ್ಛೆ ಇಲ್ದಿದ್ದಕ್ಕೆ ಬಿಡ್ತೇವಾ? ಇಲ್ಲ, ವಾಯುದೇವರೇ ಮಾಡ್ತಾರೆ. ವಾಯುದೇವರು ಮಾಡುವಂತಹ ಈ ಶ್ವಾಸೋಚ್ಛ್ವಾಸವನ್ನ ಪ್ರತಿನಿತ್ಯ ಬೆಳಗಿನ ಹೊತ್ತು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಪರಮಾತ್ಮನಿಗೆ ಎಷ್ಟೊತ್ತಿಗೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ, ಸರಿಯಾಗಿ ನೀನು 4 ಗಂಟೆಗೆ ಎದ್ದು ನಿನ್ನೆಲ್ಲ ಕಾರ್ಯವನ್ನು ಮಾಡಿ 4:30ಗೆ ನೀನು ಅಂದ್ರೆ ಸೂರ್ಯೋದಯಕ್ಕಿಂತಲೂ 4 ಘಟಿಕಾ ಮೊದಲು ಸ್ನಾನವನ್ನು ಮಾಡಿ ಆಹ್ನಿಕಾದಿಗಳನ್ನು ಮಾಡ್ತಾ ಇರು, ಸೂರ್ಯೋದಯವಾಗುವ ಹೊತ್ತಿಗೆ ಸರಿಯಾಗಿ ಈ ಜಪವನ್ನು ಸಮರ್ಪಣೆ ಮಾಡು. ಸೂರ್ಯೋದಯವಾಗುವ ಹೊತ್ತಿಗೆ ಈಗ ಮಂತ್ರವನ್ನ, ಹಂಸರೂಪ ಮಂತ್ರವನ್ನ, ಶ್ವಾಸೋಚ್ಛ್ವಾಸದ ಮಂತ್ರವನ್ನ ಸಮರ್ಪಣೆ ಮಾಡು. ಮತ್ತು ಮುಂದಿನ ಜೀವನಕ್ಕೆ, ಮುಂದಿನ ದಿನಕ್ಕೆ ಸಂಕಲ್ಪ ಮಾಡು. ಮುಂದಿನ ದಿನದ ಸಂಕಲ್ಪ, ಹಿಂದಿನ ದಿನದ ಸಮರ್ಪಣೆ, ಇದೆರಡೂ ನಡೀಬೇಕಾದದ್ದು ಪ್ರತಿನಿತ್ಯ ಸೂರ್ಯೋದಯದ ಕಾಲದಲ್ಲಿ. ಇದಕ್ಕೆ ಪ್ರಾತರಿಯೋಗ ಅಂತ ಕರೀತಾರೆ ಋಗ್ವೇದದಲ್ಲಿ.
ಆ ರೀತಿಯಾಗಿ ಅಂತ ಶ್ರೀಮದಾಚಾರ್ಯರು ಬಹಳವಾಗಿ ಕೊಂಡಾಡ್ತಾರೆ. ಶಿವಾದಿಭ್ಯೋ ವ್ಯಾಹರಂತಂ ತಾಮೇವಾನುಷ್ಟುಭಂ ಪರಾಂ ಇತ್ಯಾದಿ ಚ ವಾಗಾಖ್ಯಾಯಾಂ ಅನುಷ್ಟುಭಿ ಉಚ್ಚಾರ್ಯಮಾಣಾಯಾಂ ಹಿ ಮುನಯೋ ವಿಷ್ಣುಂ ದದೃಶುಃ. ವಾಗಾಖ್ಯಾಯಾಂ ವಾಗ್ರೂಪವಾದಂತಹ, ವಾಗಂದ್ರೆ ಉಮಾದೇವಿಗೆ ವಾಗಿಂದ್ರಿಯಾಭಿಮಾನಿ ದೇವತೆ ಅಂತ ಕರೆಯೋದು. ಹೇಗೆ ಮನಸ್ಸಿಗೆ ಅಭಿಮಾನಿ ದೇವತೆ ಶಿವ ರುದ್ರದೇವರೋ, ಆ ರೀತಿಯಾಗಿ ಉಮಾದೇವಿ ವಾಗಿಂದ್ರಿಯಕ್ಕೆ ಅಭಿಮಾನಿ ದೇವತೆ. ಆ ವಾಗಿಂದ್ರಿಯಾಭಿಮಾನಿ ದೇವತೆಯೇ ಈ ಅನುಷ್ಟುಪ್ ಮಂತ್ರದ ಅಭಿಮಾನಿ ದೇವತೆ. ಅನುಷ್ಟುಪ್ ಮಂತ್ರದ ಅಭಿಮಾನಿ ದೇವತೆಯಾದಂತಹ, ವಾಗಿಂದ್ರಿಯದ ಅಭಿಮಾನಿ ದೇವತೆಯಾದಂತಹ ಉಮಾದೇವಿಯ ಈ ಮಂತ್ರವನ್ನು ಅನ್ನುವಾಗ ಭಗವಂತನನ್ನ ಕಂಡರು. ಆದ್ದರಿಂದ ಅಥೋ ಬ್ರಹ್ಮಾದಯೋಪಿ ವಿಷ್ಣೋಃ ಸಕಾಶಾತ್ ಅನುಷ್ಟುಭರ್ತಂ ಸರ್ವದಾ ಶೃಣ್ವಂತಿ ಇತಿ ವಿಜ್ಞಾಯತೆ ಅತಃ ಅನುಷ್ಟುಬೇವ ಛಂದಸಾಂ ವರಾ ಇತಿ ಚ ಉಕ್ತಂ ಭವತಿ. ಎಲ್ಲ ಛಂದಸ್ಸುಗಳಲ್ಲಿ ಉತ್ತಮವಾಗಿರತಕ್ಕಂಥದ್ದು ಅನುಷ್ಟುಪ್ ಛಂದಸ್ಸು. ಯಾಕೆ ಅಂತಂದ್ರೆ ಅನುಷ್ಟುಪ್ ಛಂದಸ್ಸಿನ ಉಪದೇಶವನ್ನು ಪಡೆದಿದ್ದಾರೆ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಂದ. ಅನುಷ್ಟುಪ್ ಛಂದಸ್ಸಿನ ಅರ್ಥವನ್ನು ತಿಳಿತಾರೆ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಂದ. ಆದ್ದರಿಂದ ಅನುಷ್ಟುಪ್ ಛಂದಸ್ಸು ಬಹಳ ಉತ್ತಮ. ಅದಕ್ಕೆ ಮತ್ತೊಂದು ಪ್ರಮಾಣ ಹೇಳುತ್ತದೆ, ಅನುಷ್ಟುಭಾಂ ಸಹಸ್ರಂತು ಯಶ್ ಶಂಸೀತ ಅತ ಏವತು ಭವಿತುಂ ಚೇಶ್ವರಸ್ಸ ಸ್ಯಾತ್ ಭಾವೋ ಮುಕ್ತಿರ್ನ ಚಾನ್ಯಥಾ. ಅನುಷ್ಟುಪ್ ಛಂದಸ್ಸಿನ ಸಾವಿರ ಮಂತ್ರಗಳನ್ನು ಅನ್ನುವಂತಹ ವ್ಯಕ್ತಿ ಅದನ್ನು ಶಂಸನ ಮಾಡಬೇಕು. ಅದರಿಂದ ಅವನು ಮುಕ್ತನಾಗಲು ಸಮರ್ಥನಾಗ್ತಾನೆ, ಮುಕ್ತನಾಗುವುದಕ್ಕೆ ಯೋಗ್ಯನಾಗ್ತಾನೆ. ಭಾವೋ ಮುಕ್ತಿರ್ನ ಚಾನ್ಯಥ ಯಶಸ್ವಿ ಸ ಪ್ರಸಿದ್ಧ ಸ್ಯಾತ್ ಶುಭಕೀರ್ತಿಶ್ಚ ಸರ್ವದಾ. ಅವನು ಯಶಸ್ವಿ ಆಗ್ತಾನೆ. ಆ ಯಶಸ್ಸು, ಆ ಕೀರ್ತಿ ಶುಭವಾದ ಕೀರ್ತಿ, ನೊಟೋರಿಯಿಟಿ ಅಲ್ಲ, ಒಳ್ಳೆ ಫೇಮ್ ಅವನಿಗೆ ಬರ್ತದೆ. ಕೆಟ್ಟ ಹೆಸರು ಬರುವುದಿಲ್ಲ, ಒಳ್ಳೆ ಹೆಸರು ಅವನಿಗೆ ಬರ್ತದೆ. ಸ್ವಚ್ಛಂದ ಮೃತ್ಯುತ, ತನ್ನ ಮನಸ್ಸಿಗೆ ಬಂದಾಗ ತಾನು ಸಾಯುವಂತಹ ಒಂದು ಶಕ್ತಿ ಪರಮಾತ್ಮ ಕೊಟ್ಟು ಬಿಡ್ತಾನೆ. ಸ್ಯಾತ್ತಸ್ಯೇತ್ಯಾಹ ಇತರೇಯಕಃ, ಹೀಗೆ ಐತರೇಯ ಎಂಬಂತಹ ಒಬ್ಬ ಋಷಿ ಹೇಳಿದ. ಐತರೇಯ ಎಂಬುದು ದೇವರ ಹೆಸರು ಅಂತ ಕೇಳಿದ್ದೇವೆ. ಈ ಐತರೇಯ ಮಾತ್ರ, ಇವನು ದೇವರಲ್ಲ, ಇವನು ಐತರೇಯ ಅಂತನ್ನುವನು ಒಬ್ಬ ಋಷಿ. ಯಾರಿವನು ಅಂತಂದ್ರೆ ಮಹೈತರೇಯ ಎಂಬಂತಹ ದೇವರ ಶಿಷ್ಯ, ಅವನು ಹೇಳಿದ ಈ ಮಾತನ್ನ. ಆಗ ಮಹೈತರೇಯೋ ಭಗವಾನ್ ತನ್ನೇತ್ಯ ಹರಮಾಪತಿ, ಮಹೈತರೇಯ ಇದಲ್ಲ, ಇದು ಸರಿಯಲ್ಲ, ಅನುಷ್ಟುಪ್ ಛಂದಸ್ಸು ಉತ್ತಮವಾದದ್ದಲ್ಲ, ಬೃಹತಿ ಸಹಸ್ರವೇ ಉತ್ತಮವಾದದ್ದು ಎಂಬುದಾಗಿ ಮಹೈತರೇಯ ಅಂದ್ರೆ ಸಾಕ್ಷಾತ್ ಭಗವಂತ ಮಹಿದಾಸ ಉಪದೇಶವನ್ನು ಮಾಡ್ತಾನೆ.